ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚನಲ್. ಇವತ್ತಿನ ಲಾಗಿನ್ ನಿಮಗೆ ಸ್ವಾಗತ. ಇವತ್ತು ನಾವು ಹಳ್ಳಿಯಲ್ಲಿದ್ದೀವಿ. ಇವತ್ತು ಮಹಾಲಯ ಹಬ್ಬ ಇದೆ. ಸೊ ಹಳ್ಳಿಯಲ್ಲಿದ್ದೀವಿ. ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಹಳ್ಳಿ ಲಾಗ್ ಅಂದರೆ ನಿಮಗೆಲ್ಲ ತುಂಬ ಇಷ್ಟ ಅಂತ ಗೊತ್ತು. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆನೇ ವಾತಾವರಣ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಕಡೆ ಹಕ್ಕಿಗಳ ಕೂಗು, ಆಮೇಲೆ ಮಿಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನಂತೂ ಚಳಿಗಾಲ ಆಗಿರೋದ್ರಂತ ಸಖತ್ತಾಗಿ ಕಾಣಿಸುತ್ತೆ ನಮ್ಮ ಹಳ್ಳಿ ಕಡೆ ಅಂತೂ. ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಇದೇ ಥರ ವಾತಾವರಣ ಇರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಫಾಗ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ರೋಡೆಲ್ಲ ಸರಿ ಮಾಡಿಬಿಟ್ಟಿದ್ದಾರೆ ನೋಡಿ. ಮಳೆ ಹೋಯ್ತು, ಸ್ವಲ್ಪ ಮುಗೀತು ಅಂತ. ಮಳೆಗಾಲ ಅಂತೂ ಮುಗಿದೇ ಇಲ್ಲ ಇನ್ನೂ, ಇನ್ನು ಮಳೆ ಹೋಯ್ತಾನೆ ಇದೆ ನೋಡಿ. ಇಬ್ಬನಿ ಬಿದ್ದು ಹೇಗಾಗಿದೆ ಅಂತ ಅಲ್ಲಿ ಮುಂದ್ಗಡೆ ನೋಡ್ತಾ ಇರ್ಬೋದು, ಎಷ್ಟೊಂದೆಲ್ಲ ಫಾಗ್ ಇದೆ ಅಂತ. ಚಳಿಗಾಲದಲ್ಲಿ ಇದು ಯಾವ ಊಟಿ ಯಾವ ಕೊಡಚಾದ್ರಿ, ಇದಕ್ಕೆಲ್ಲ ಕಡಿಮೆ ಇಲ್ಲ ನಮ್ಮೂರು ನೋಡಿ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫಾಗ್ ಎಲ್ಲ ಕಡೆ. ಹಿಂದಿನ ದಿನ ಸಂಜೆನೆ ಬಂದಿದ್ವಿ ನಾನು, ಹಾಗೆ ಅತ್ತೆಯಂದ್ರೆಲ್ಲ ಬಂದಿದ್ದರು. ಮಹಾಲಯ ಅಮಾವಾಸ್ಯೆ ದಿನ ತಿಥಿ ಇರುತ್ತಲ್ಲ, ಹಾಗೆ ಅಡುಗೆ ಹೆಲ್ಪಿಗೆ ಕೂಡ ಒಬ್ಬರು ಬಂದಿದ್ದರು. ಅವರು ಕೂಡ ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡಿಟ್ಟಿದ್ದಾರೆ ಬೆಳಗ್ಗೆ ತಿಂಡಿಗೆ. ಇವಾಗ ತಿಂಡಿನ ತಿನ್ನಬೇಕು. ಇದಕ್ಕೆ ಜಾಸ್ತಿ ಜನ ಬರೋಲ್ಲ, ಮನೆ ಹೆಣ್ಮಕ್ಕಳು ಅಕ್ಕಪಕ್ಕ ಮನೆಯವರು ಅಷ್ಟೇ. ಪ್ರತಿ ವರ್ಷವೂ ಮಹಾಲಯ ಅಮಾವಾಸ್ಯೆ ದಿನ ತೀರ್ಕೊಂಡಿರೋ ಹಿರಿಯರಿಗೋಸ್ಕರ ಮಾಡೋದು. ಇದು ತುಂಬ ಕಡೆ ಆಚರಣೆಯಲ್ಲಿ ಕೂಡ ಇದೆ. ಹಾಗೆ ಇವಾಗ ಕೂತ್ಕೊಂಡಿದ್ದೀವಿ, ಅಮ್ಮ ತೊಗೊಬಂದಿರೋ ಬಳೆನೆಲ್ಲ ತೋರಿಸ್ತಾ ಇದ್ರು. ನೆಕ್ಸ್ಟ್ ಡೇ ನವರಾತ್ರಿ ಸ್ಟಾರ್ಟ್ ಆಗಿತ್ತಲ್ಲ, ಸೊ ನವರಾತ್ರಿಗೆ ಎಲ್ಲ ಮನೆ ಹೆಣ್ಮಕ್ಳಿಗೆಲ್ಲ ಬಳೆಯೆಲ್ಲ ತೊಗೊಬರ್ತಾರೆ. ಯುಕ್ತಾಳಿ ಕೂಡ ಬಳೆ ತೊಗೊಬಂದಿದ್ರು, ಅವಳಿಗೆ ತೋರಿಸ್ತಾ ಇದ್ದಾರೆ. ಯಾರಿಗಾದ್ರೂ ತಿಂಡಿ ಎಲ್ಲ ತಿಂದಿದ್ದಾಗಿತ್ತು. ಹೊರಗಡೆ ಕುತ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಇದ್ವಿ. ಅವತ್ತಿನ ದಿನ ಸಿಕ್ಕಾಪಟ್ಟೆ ಕೆಲಸ ಏನಿರಲ್ಲ, ಅಡುಗೆಯವರು ಕೂಡ ಅಡುಗೆಗೆಲ್ಲ ಬಂದಿರ್ತಾರಲ್ಲ, ಸೊ ನಾವು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಂಡಿದ್ವಿ ಅಷ್ಟೆ. ಒಳಗಡೆ ಅಡುಗೆ ತಯಾರೆಲ್ಲ ಆಯಿತು, ನೋಡ್ತಾ ಇರ್ಬೋದು. ಕಡಲೆ ಮಡ್ಡಿ ಅಂದರೆ ಹಯಗ್ರೀವ, ಆಮೇಲೆ ಅನ್ನ, ತುಂಬ ವೆರೈಟೀಸ್ ಇರುತ್ತೆ. ಸಾಂಬಾರು, ಹಸಿ, ಪಲ್ಯ, ಅಪ್ಪೆ, ಹುಳಿ ಅದು ತೊಳ್ಕೊಂಡು ಆಮೇಲೆ ಚಕ್ಕುಲಿ ಮಾಡ್ತಾಯಿದ್ವಿ. ಚಕ್ಕುಲಿ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಸುಮಾರು ಬೇಕಾಗುತ್ತೆ ಅಂತ. ನಾವು ಕೂಡ ಬಂದು ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ಮಧ್ಯಾಹ್ನ 12 ಗಂಟೆ ಮೇಲಾಗ್ಬಿಟ್ಟಿತ್ತು, ಸೊ ಬೇಗನೆ ಮುಗಿಸ್ಬೇಕಲ್ಲ. ಆಮೇಲೆ ತಿಥಿ ಅಂದರೆ ನಮ್ಮನೆಯಲ್ಲಿ ಗಂಧಾಕ್ಷತೆ ಅಂತ ಮಾಡ್ತೀವಿ, ಅಂದರೆ ತಿಥಿಗೆ ಮಾಡುವಷ್ಟು ಕೆಲಸನೂ ಇರೋಲ್ಲ, ಬೇಗನೆ ಆಗುತ್ತೆ. ಸೊ ಮಧ್ಯಾಹ್ನದ ಊಟ ಸಿಕ್ಕಾಪಟ್ಟೆ ಏನು ಲೇಟ್ ಆಗಲ್ಲ. ನಂತರ ಭಟ್ರು ಕೂಡ ಬಂದಿದ್ದಾಯಿತು. ಒಂದು ಕಡೆ ಅಡುಗೆ ತಯಾರೆಲ್ಲ ಆಲ್ಮೋಸ್ಟ್ ಆಗಿದೆ. ಇವಾಗ ಊಟದ ಸಮಯ, ಎಷ್ಟೊಂದು ವೆರೈಟೀಸ್ ಎಲ್ಲ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಹಾಗೆ ಊಟದೆಲ್ಲ ನಂತರ ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟು ನಾವು ಸಂಜೆ ಟೈಮಲ್ಲಿ ಮೇಲೆ ಬೇಣಕ್ಕೆ ಬಂದಿದ್ವಿ. ನಾನು, ಕೃಷ್ಣ, ಮಾನಸ, ಆಮೇಲೆ ದೀಪಕ್ ಅವರು ಡ್ರೋನ್ ಹಾರಿಸ್ತಾ ಇದ್ರು. ಸೊ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ಅಪ್ಪ ಕೂಡ ಬಂದರು. ನಮ್ಮ ಬೇಣ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡಿ, ಡ್ರೋನ್ ವೀಡಿಯೋಸ್ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿರ್ಬೋದು. ನೋಡಿಲ್ಲ ಅಂದರೆ ರೀಲ್ಸಲ್ಲಿ ಹೋಗಿ ನೋಡಿ, ಫೇಸ್ಬುಕ್ಕಲ್ಲಿ ರೀಲ್ಸಲ್ಲಿ ಇದೆ, ಹಾಗೆ ಇನ್ಸ್ಟಾ ರೀಲ್ಸಲ್ಲಿ ಇದೆ, ಹೋಗಿ ಫಾಲೋ ಮಾಡಿ ನೋಡಿ. ಹಾಯ್, ಕಮ್ ಹಿಯರ್.
ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾವು ಬರುವಾಗ ಭೀಮನವರ ಗುಡ್ಡ ಕೂಡ ವಿಸಿಟ್ ಮಾಡಿದ್ವಿ, ಅಲ್ಲೂ ಕೂಡ ಒಂದು ರೂಮ್ ಶಾಟ್ ಅನ್ನು ತೆಗೆದ್ವಿ, ಅದನ್ನು ಹೇಗೆ ಬಂದಿದೆ ಅಂತ ನೋಡ್ಕೊಂಡು ಬನ್ನಿ. ಇದೇ ಭೀಮನವರೆ ಗುಡ್ಡ, ಇದಂತೂ ಸಖತ್ತಾಗಿರೋ ಪ್ಲೇಸು, ನಮ್ಮೂರಿನ ಸ್ವರ್ಗ ಅಂತಲೇ ಹೇಳ್ಬೋದು. ಆಲ್ರೆಡಿ ಎಷ್ಟೋ ಲಾಗ್ಗಳಲ್ಲಿ ಇದನ್ನು ತೋರಿಸಿದ್ದೀನಿ, ಸೊ ಇದನ್ನು ನೋಡಿ ಜಸ್ಟ್ ಎಂಜಾಯ್ ಮಾಡಿ. ಚಳಿಗಾಲದಲ್ಲಿ ಮಸ್ತ್ ವ್ಯೂ ಇರುತ್ತೆ, ಹಾಗೆ ವೀಕ್ ಡೇಸಲ್ಲಿ ಜನ ಸ್ವಲ್ಪ ಕಡಿಮೆ ಇರ್ತಾರೆ. ಹಾಗೆ ಆ ಲೆಕ್ಕಕ್ಕೆ ಇದನ್ನು ಕ್ಲೀನ್ ಇಟ್ಟಿದ್ದಾರೆ ಪೈಸಲ್ಲ, ಅಲ್ಲಿ ಡಸ್ಟ್ಬಿನಲ್ಲೆಲ್ಲ ತುಂಬಿ ತುಳುಕ್ತಾ ಇತ್ತು, ಬಟ್ ಪ್ಲೇಸ್ ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ಈ ಥರ ಕ್ಲೀನ್ ಮೇಂಟೈನ್ ಮಾಡಿದ್ರೆ ನಮಗೂ ಪ್ಲೇಸನ್ನು ಹೇಳೋಕ್ಕೇನು ಅನಿಸಲ್ಲ, ಜಾಸ್ತಿ ಎಕ್ಸ್ಪ್ಲೋರ್ ಆಗಿಬಿಟ್ರೆ ಆ ಪ್ಲೇಸು ಪೂರ್ತಿ ಹಾಳಾಗ್ಬಿಡತ್ತೆ. ಸೊ ಇದು ಆಲ್ರೆಡಿ ಫೇಮಸ್ ಆಗಿರೋದ್ರಿಂದ ಈ ಪ್ಲೇಸನ್ನು ನಾನು ಹೆಸರು ಹೇಳಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಗುಡ್ಡದಿಂದ ಕುಮಟಾ ಕಾಣುತ್ತೆ, ಇದು ಆ್ಯಕ್ಚುಲಿ ಸಿದ್ದಾಪುರ ತಾಲೂಕು, ಇಲ್ಲಿಂದ ಕುಮಟಾ ಕಾಣುತ್ತೆ, ಅಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಪಕ್ಕಕ್ಕೆ ಅಲ್ಲಿ ವಾಟೆಹಳ ಫಾಲ್ಸ್ ಇದೆ, ಅದು ಕೂಡ ಕಾಣಿಸುತ್ತೆ, ಬರೀ ಕಣ್ಣಲ್ಲಿ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ತೋರಿಸೋ ಸ್ವಲ್ಪ ಕಷ್ಟ. ಈ ಪ್ಲೇಸು ಸರ್ವಕಾಲಕ್ಕೂ ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು, ಯಾಕೆಂದರೆ ಮಳೆಗಾಲದಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಚಳಿಗಾಲದಲ್ಲೂ ವ್ಯೂ ಕೂಡ ತುಂಬ ಸಖತ್ತಾಗಿರುತ್ತೆ. ಇನ್ನು ಬೇಸಿಗೆಲಂತೂ ಸ್ವಲ್ಪ ಹಿಲ್ ಅಂದರೆ ಟಾಪಲ್ಲಿ ಇರೋದ್ರಿಂದ ಗಾಳಿ ಎಲ್ಲ ಚೆನ್ನಾಗಿ ಬೀಳಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ದೀಪಕ್ ಅವರು ಡ್ರೋನ್ ಶಾಟ್ ತಗೋತಾ ಇದ್ರು, ನಾನು ಯುಕ್ತ ವ್ಯೂ ಪಾಯಿಂಟ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಹೇಳಿ ಸಾವಕಾಶ. ಸಾವಕಾಶ ಹೋಗು. ಕಲ್ಲು ಕಲ್ಲು ತಡ್ಕೊಂಡು ಹೌದು ಜಾಂಪ್. ಸಂಜೆ ಟೈಮಲ್ಲಿ 6 ಗಂಟೆವರೆಗೆ ಮಾತ್ರ ಅಲೋ ಇರುತ್ತೆ, ಕೆಳಗಡೆ ಪಾರ್ಕಿಂಗ್ ಫೀಸ್ ಎಲ್ಲ ಕೊಟ್ಟು ಬರಬೇಕು, ಜೊತೆಗೆ ವೆಹಿಕಲ್ ಕೂಡ ಮೇಲ್ಗಡೆ ಬರುತ್ತೆ, ಏನು ತೊಂದರೆ ಇಲ್ಲ, ಅಂದರೆ ನಡ್ಕೊಂಡು ಬೇಕು ಅಂತ ಕಷ್ಟ ಏನಿಲ್ಲ. ನೋಡಿದ್ರಲ್ಲ ನಮ್ಮ ಭೀಮನವರೆ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಡ್ರೋನ್ ಕ್ಲಿಪ್ಪನ್ನು ಕೂಡ ಕೊನೆಯಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ. ಹಾಗೆ ಭೀಮನವರೆ ಗುಡ್ಡವನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋದ್ವಿ, ಅಲ್ಲಿ ಕೂಡ ಮನೆ ಹತ್ರ ಬೇಣದಲ್ಲಿ ಅಲ್ಲೂ ಕೂಡ ಹಿಂದಿನ ದಿನ ಟ್ರೈ ಮಾಡಿದ್ವಿ. ಇಷ್ಟೇ ಇವತ್ತಿನ ಲಾಗು, ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.